नमस्ते एल्लरिगू करेंट सिचुएशन लवल नडेयुत्तिदे अंत इदु यार ई वीडियो नोड्तिदारो अवरिगे संबंधपट्टिद्दु इदु अवर पार्टनर संबंधपट्टिद्दु इदु अवरु 3D लेवल अल्लि अंद्रे ईग एनु एक्स्पेक्ट माड्तिद्दारे अंत इदु स्पिरिचुअलिटी अंद्रे अवरिगे याव ब्लेसिंग्स याव कारणक्के अदु हिंगे आग्तिदे अंत ನೋಡೋಣ, ಶುರು ಮಾಡೋಣ. ಎಸ್, ಸದ್ಯಕ್ಕೆ ಪ್ಲೇಫುಲ್ನೆಸ್. ಯಾ, ನೈಟ್ ಆಫ್ ವಾಂಡ್ಸ್ ಎರಡು ಒಂದೇ ಕಾರ್ಡ್ ಬಂದಿದೆ. ಅವ್ರು ಬರಲಿ, ನಿಮ್ಮ ಪ್ರೇಮ ಜೀವನ ಬಹಳ ಕನಸಿದೆ, ಬಹಳ ಕನ್ಸ್ ಕಟ್ಕೊಂಡು ಪ್ರೇಮ ಜೀವನದ ಬಗ್ಗೆ ಎದುರು ನೋಡ್ತಾ ಇದ್ದೀರಾ. ನೀವು ಅನ್ಕೊಂಡಿದ್ದಂಗೆ ಆಗ್ಬೇಕು, ನೀವು ಅನ್ಕೊಂಡಂಗೆ ಆಗ್ಬೇಕು ಅಂತ ನೀವು ಅನ್ಕೊಂತಾ ಇದ್ದೀರಾ. ಅವ್ರು ಬರಬೇಕು, ನಿಮ್ಮ ಪ್ರಪೋಸಲ್ ನಿಮಗೆ ಕಳಿಸ್ಬೇಕು, ನೀವು ಒಪ್ಕೊಂಡು ಮದುವೆ ಆಗಬೇಕು. ಬಹಳಷ್ಟು ಪ್ರೀತಿ ಇದೆ, ಅವರು ಅದೇ ಪ್ರೀತಿ ಇದು ಮಾಡಬೇಕು, ಸಂತೋಷದಿಂದ ಪ್ರೇಮದಿಂದ ಈ ಜೀವನ ಮುಂದುವರಿಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಯಾರು ಈ ಸಿಚುವೇಶನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅವರು, ಹಾಗೆ ಅವ್ರು ನಿಮ್ಮ ಪಾರ್ಟ್ನರಲ್ಲಿ ಏನಾಗ್ತಿದೆ ಅಂದರೆ ಅವ್ರು ಮೆಂಟಲಿ ಸ್ಟ್ರೆಸ್ ಆಗಿದ್ದಾರೆ. ಅವ್ರ ಹತ್ರ ಎರಡೆರಡು ಅವಕಾಶ ಇದೆ, ಯಾವ ಅವಕಾಶ ಒಪ್ಕೊಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಗೇನ್ ಇಲ್ಲಿ ಪ್ಲೇಫುಲ್ನೆಸ್ ಎರಡು ಇರೋದ್ರಿಂದ ನೋಡಿ, ಅವರಾಗೆ ಬರಲಿ ಅಂತ ನೀವು ಕಾಯ್ತಾ ಇದ್ದೀರಾ. ಅವರು ಇವಾಗ ಆ ಮೆಂಟಲಿ ಸ್ಟಕ್ ಲೆವೆಲಲ್ಲಿ ಅವ್ರ ಮೈ ಬಾಡಿ ಏನಾಗಿದೆ, ಅವರು ಇವಾಗ ಏನಿದ್ದಾರೆ, ತುಂಬ ಯೋಚನೆಯಲ್ಲಿ ಬಿದ್ದಿದ್ದಾರೆ ಏನು ಮಾಡಲಿ ಅಂತ. ಅವ್ರಿಗೆ ಮನೆಯನ್ನ ಪ್ರೇಮ ಜೀವನನ ಬ್ಯಾಲೆನ್ಸ್ ಮಾಡ್ದಿರ ಇರ್ಬೋದು, ಅಥವಾ ಕಾಲೇಜ್ ಲೈಫು ಮತ್ತು ಲವ್ ಲೈಫು ಕೂಡ ಬ್ಯಾಲೆನ್ಸ್ ಆಗ್ದಿರ ಇರ್ಬೋದು, ಕೆಲವ್ರಿಗೆ ವ್ಯವಹಾರ ಮತ್ತು ಪ್ರೇಮ ಕೂಡ ಬ್ಯಾಲೆನ್ಸ್ ಆಗ್ದಿರ ಇರ್ಬೋದು. ಹಾಗಾಗಿ ಅವರು ಕೆಲವರು ಇದನ್ನು ತ್ಯಾಗ ಮಾಡಿಬಿಡ್ಬೇಕು ಅನ್ನೋ ಮನಸ್ಥಿತಿಲಿ ಇದ್ದಾರೆ. ಪ್ರೇಮನ ಬಿಟ್ಬಿಡ್ಬೇಕು ಅಂತ, ಇದನ್ನ ಬಿಟ್ಟು ಮುಂದುವರಿಬೇಕು, ಇದನ್ನ ಬಿಟ್ಬಿಡೋಣ, ಇದನ್ನ ಬಿಟ್ಬಿಟ್ರೆ ನಾನು ಒಳಗಡೆಯಿಂದ ಸಂತೋಷವಾಗಿರ್ಬೋದು, ಸುಖವಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಜೀವನ ನಿಂತೋಗ್ಬಿಟ್ಟಿದೆ, ಸ್ಟಕ್ ಆಗೋಗಿದೆ ಲೈಫಲ್ಲಿ, ಯಾವ ಡಿಸಿಷನು ತೊಗೊಳಕ್ಕಾಗ್ತಿಲ್ಲ. ಯಾಕಂದರೆ ಅವರು ನೋಡೋ ದೃಷ್ಟಿಕೋನನೇ ಸರಿ ಇಲ್ಲ. ಹಾಗಾಗಿ ಅವರು ಸದ್ಯದ ಪರಿಸ್ಥಿತಿಲಿ ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಬಹಳ ಸಂತೋಷವಾಗಿ ಅವ್ರ ಬಗ್ಗೆ ಕನಸು ಕಟ್ಕೊಂಡು ಬಹಳನೇ ಆಸೆಯಿಂದ ಎದುರು ನೋಡ್ತಾ ಇದ್ದೀರಾ, ಆದರೆ ಅವರು ಸ್ಟಕ್ ಆಗಿದ್ದಾರೆ. ಎರಡು ವಿಚಾರಧಾರೆ ಮಧ್ಯೆ ಅವರು ನೇತಾಡ್ತಾ ಇದ್ದಾರೆ. ಯಾವುದನ್ನ ತಗೊಬೇಕು, ಹೆಂಗೆ ಅದರಿಂದ ಬಿಡಿಸ್ಕೊಂಡು ನಿಮ್ಮ ಕಡೆ ಬರಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕರೆಂಟ್ ಸಿಚುವೇಶನ್, ನಿಮ್ಮದು ಪ್ಲೇಫುಲ್ನೆಸ್ ಇದೆ, ಅವ್ರದ್ದು ಹ್ಯಾಂಗ್ಡ್ ಮ್ಯಾನ್ ಇದೆ. ನೋಡೋಣ ಇವಾಗ ನಿಮ್ಮ ಹೃದಯದಲ್ಲಿ ಏನಿದೆ. ನಿಮ್ಮ ಕನಸು ಕೆಲಸ ಕಡೆ, ಕೆಲವ್ರಿಗೆ ದುಡ್ಡು ಕೆಲಸ ಅದೆಲ್ಲ ಮುಖ್ಯ ಅಂತ ಅಂದ್ಕೊಂಡಿದ್ದಾರೆ. ನಾನು ಮುಖ್ಯ ಅಲ್ವಾ, ದುಡ್ಡೇ ಮುಖ್ಯನಾ, ಕೆಲಸನೇ ಮುಖ್ಯನಾ, ಮನೆಯೇ ಮುಖ್ಯನಾ ಅಂತ ಅಂದ್ಕೊಂಡಿದ್ದೀರಾ. ನಮ್ಮ ಪ್ರೀತಿ ಕನಸು, ನಾವು ಆಡಿದ ಮಾತು ಎಲ್ಲ ಎಲ್ಲೋ ಇತ್ತು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಅವ್ರ ಕರೆಂಟ್ ಎನರ್ಜಿ ಕೂಡ ತುಂಬ ಚೆನ್ನಾಗಿದೆ, ನಿಮ್ಮ ಜೊತೆ ಬರಬೇಕು, ನಿಮಗೆ ಆಫರ್ ಕಳಿಸ್ಬೇಕು, ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ. ಅಗೇನ್ ನೀವು ಏನು ಪ್ರೀತಿ ಇಟ್ಕೊಂಡಿದ್ದೀರೋ ಅಷ್ಟೇ ಪ್ರೀತಿ ಅವರು ಇಟ್ಕೊಂಡಿದ್ದಾರೆ. ಮತ್ತು ನೀವು ಬಹಳ 5D ಲೆವೆಲಲ್ಲಿ ಕೂಡ ಕೆಲವರು ಕನೆಕ್ಟ್ ಆಗಿದ್ದೀರಾ. 5D ಅಂದರೆ ಆಧ್ಯಾತ್ಮಿಕ ದರ್ಜೆಯಲ್ಲಿ ಮೇಲೆ ಉನ್ನತವಾಗಿದೆ ನಿಮ್ಮ ಪ್ರೀತಿ ಕೆಲವ್ರು ಬಹಳಷ್ಟು ಕೆಲವರಲ್ಲಿ ಕೆಲವರಿಗೆ ದೈಹಿಕ ಆಕರ್ಷಣೆ ಕೂಡ ಆಗಿದೆ. ನಾನು ಇಲ್ಲಿ ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ, ಇಲ್ಲಿ ಏನು ಬರ್ತಿದೆಯೋ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ದೈಹಿಕ ಆಕರ್ಷಣೆ ಅಂತ ಅಂದ್ಕೊಂಡಿದ್ದಾರೆ, ಇನ್ನು ಕೆಲವರು ಅದನ್ನು ಆಕರ್ಷಣೆ ದುಡ್ಡಿಗೋಸ್ಕರ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಕೊಳ್ತಾರೆ. ಆದರೆ ನಿಜವಾದ ರೀತಿಯಲ್ಲಿ ಅವರು ನಿಮಗೆ ಅನ್ನಿಸುತ್ತೆ ಅವರು ದುಡ್ಡಿಗೋಸ್ಕರ ತಮ್ಮ ಕನಸನ್ನೆಲ್ಲ ಇದು ಮಾಡಿಬಿಡ್ತಾರೆ, ಅಥವಾ ನಿಮ್ಮ ಇಬ್ಬರು ಮಧ್ಯೆ ದುಡ್ಡು ಕೂಡ ಆಸ್ತಿ ಅಂತಸ್ತು ಕೂಡ ಅಡ್ಡ ಬಂದಿರ್ಬೋದು. ಹಾಗಾಗಿ ನಿಮ್ಮ ಕನಸೆಲ್ಲ ಏನಾಯಿತು, ಈಡೇರುತ್ತೋ ಇಲ್ವೋ ಅಂತ ನೀವು ಬಹಳಷ್ಟು ಮನಸ್ಸಲ್ಲಿ ಚಿಂತೆ ಇಟ್ಕೊಂಡಿದ್ದೀರಾ. ಅವ್ರ ಮನಸ್ಸಲ್ಲಿ ಬಹಳಷ್ಟು ಪ್ರೀತಿ ಇದೆ, ಆದಷ್ಟು ಇದ್ರ ಕಡೆ ಸಕ್ಸಸ್ ಆಗಿ ಹೋಗ್ಬೇಕು, ಒಳ್ಳೆ ರೀತಿಲಿ ಎಲ್ಲರೂ ಒಪ್ಪಿಸಿ ಮತ್ತೆ ನಮ್ಮ ಪ್ರೀತಿಗೆ ಎಲ್ಲರೂ ಮಣ್ಣನ್ನೇ ಕೊಡಬೇಕು, ನಮ್ಮ ಪ್ರೀತಿಗೆ ಎಲ್ಲರೂ ಗೌರವ ಕೊಟ್ಟು ನಮ್ಮ ಪ್ರೀತಿನ ಒಪ್ಕೊಬೇಕು ಅಂತ ಅವ್ರ ಮನಸ್ಸಲ್ಲಿ ಕೂಡ ಇದೆ. ಮತ್ತೆ ನಿಮ್ಮ ಮೈಂಡಲ್ಲಿ ಏನಿದೆ ಇವಾಗ ಸದ್ಯಕ್ಕೆ ಅಂದ್ರೆ, ಹೇಗೋಗುತ್ತೋ ಹಾಗೆ, ಗೋಯಿಂಗ್ ವಿತ್ ಫ್ಲೋ, ಅಲೆ ವಿರುದ್ಧ ಈಜೋದ್ ಬೇಡ, ಹೆಂಗ್ ತಗೊಂಡೋಗುತ್ತೋ ಜೀವನ ಹಾಗೆ ಹೋಗೋಣ. ಆದಷ್ಟು ಮದ್ವೆವರೆಗೂ ಮುಂದುವರಿಲಿ ಜೀವನ, ಮದ್ವೆಯಲ್ಲೇ ಎಂಡ್ ಆಗ್ಬೇಕು, ಮಕ್ಕಳಾಗ್ಬೇಕು, ಅವ್ರ ಜೊತೆ ಜೀವನ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತೀರಾ. ಎಲ್ರಿಗೂ ಪ್ರೀತಿಲಿ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ, ಎಲ್ರು ಒಪ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೀರಾ. ಅಗೇನ್ ಒಪ್ಕೊಳ್ತಾರೆ ಕೂಡ ನಿಮ್ಮ ಮನೇಲಿ, ನಿಮ್ಗೆ
ಸಪೋರ್ಟ್ ಕೂಡ ಸಿಗುತ್ತೆ, ಬಹಳಷ್ಟು ಜನಕ್ಕೆ ಸಿಗುತ್ತೆ. ಲವ್ಗೆ ಫ್ಯಾಮಿಲಿ ರಿಯೂನಿಯನ್ಗೂ ಕೂಡ ಅಥವಾ ಸಂಬಂಧದಲ್ಲೇ ಕೆಲವ್ರಿಗೆ ಬಹಳಷ್ಟು ಜನಕ್ಕೆ ಲವ್ ಅಫೇರ್ಸ್ ಇದ್ರೆ ಮದ್ವೆಗೆ ಒಪ್ಕೊಂಡಿಲ್ಲ ಅಂದ್ರೆ ಅವ್ರು ಒಪ್ಪಿಸ್ಬೋದು, ಇವ್ರು ಯಾಕೆ ಹಿಂಗೆ ಹಿಂದೆ ಆಗ್ತಿದ್ದಾರೆ, ಯಾಕೆ ಇದನ್ನ ಮಾತಾಡ್ತಾ ಇಲ್ಲ, ಯಾಕೆ ಮುಂದುವರಿತಾ ಇಲ್ಲ ಅಂತ ಬಹಳಷ್ಟು ಜನನ ಮೈಂಡಲ್ಲಿ ಇದೆ. ಅವ್ರು ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೀಗ ಹೀಲಿಂಗ್ ಅವಶ್ಯಕತೆ ಇದೆ, ಅವರಲ್ಲಿ ಅವ್ರೀಗ ಬದಲಾಗಬೇಕು. ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ, ನೀವು ಬ್ಯಾಲೆನ್ಸ್ಡ್ ಆಗಿದ್ದೀರಾ, ನಿಮ್ಗೇನು ಗೊತ್ತು ಏನು ಬೇಕು ಏನು ಬೇಡ, ಹೆಂಗೆ ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ವೀಕ್ಷಕರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಯಾರು ನಿಮ್ಮ ಪಾರ್ಟ್ನರ್ ಇದ್ದಾರೋ ಅವರಿಗೆ ಚೆನ್ನಾಗಿ ಗೊತ್ತಿಲ್ಲ, ಅವ್ರದ್ದು ಹೀಲಿಂಗ್ ಪ್ರೊಸೆಸ್ ನಡೀತಾ ಇದೆ. ಅವರಲ್ಲಿ ಬಹಳಷ್ಟು ಜನಕ್ಕೆ ಮನೆಯಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇರ್ಬೋದು, ಅಥವಾ ತಾಯಿಯ ಆರೋಗ್ಯ ಸರಿ ಇಲ್ದಿರಾ ಇರ್ಬೋದು, ಮತ್ತೆ ಮನೇಲಿ ಯಾರಾದರೂ ಕೆಲವ್ರಿಗೆ ಏನಾದರೂ ತೊಂದರೆ ಆಗಿ ಕಾಲಿಗೆ ತೊಂದರೆ ಆಗಿರ್ಬೋದು, ಮತ್ತೆ ಅವರು ಬೆಕ್ಕಿಗೆ ಗಂಟೆ ಕಟ್ಟದಂಗೆ ಅವ್ರು ಎಲ್ಲೋಗ್ತಾರೆ ಏನು ಮಾಡ್ತಾರೆ ಅಂತ ಎಲ್ಲ ಇನ್ಫಾರ್ಮೇಷನ್ ಅವ್ರ ಮನೆ ಅವರು ತಗೊಂಡು ಅವ್ರಿಗೆ ಸ್ವಲ್ಪ ಸ್ಟ್ರಿಕ್ಟ್ ಮೋಡಲ್ಲಿ ಕೂಡ ಇಟ್ಕೊಂಡಿರ್ಬೋದು. ಹಾಗಾಗಿ ಅವರು ನಿಮ್ಮನ್ನು ಕಳ್ಕೊಳೋದ ಅವ್ರನ್ನ ಕಳ್ಕೊಳೋದ ಅಂತ ಕೂಡ ಯೋಚನೆ ಮಾಡ್ತಿರ್ಬೋದು. ಇನ್ನು ಕೆಲವ್ರಿಗೆ ಇವಾಗ ಮದುವೆಗೆ ಒಪ್ಕೊಳ್ಳಿ ಇದು ಮಾಡಿ ಅಂತ ಅಂದರೆ ಮನೆಯಲ್ಲಿ ಪ್ರೇಮನ ಒಪ್ಕೊಂಡ್ರೆ ಮನೆಯಿಂದ ಹೊರಗಾಕ್ಬೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಮಾಡ್ಬೋದು, ನಾವು ಲಾಸ್ ಮಾಡ್ಕೊಬೋದು ಅಂತ ಕೂಡ ಇರ್ಬೋದು. ಹಾಗಾಗಿ ಅವ್ರಿಗೆ ಈಗ ಸದ್ಯದ ಪರಿಸ್ಥಿತಿಲಿ ಅವ್ರಿಗೆ ಹೀಲಿಂಗ್ ಬೇಕು. ನೋಡಿ, ಅವ್ರಿಗೆ ಈಗ ಸದ್ಯದ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರೀಗ ಇರೋ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಅವ್ರಿಗೆ ಸಮಯಾವಕಾಶನ ಕೊಡಿ. ದಯವಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ, ಅವ್ರಿಗೂ ನಿಮಗಿಂತ ಹೆಚ್ಚಿನ ಪ್ರೀತಿ ಇದೆ. ಹೆಚ್ಚಿನ ರೀತಿಲಿ ಒಳ್ಳೆ ರೀತಿಲಿ ಎಲ್ಲರೂ ನಮ್ಮ ಪ್ರೀತಿನ ಒಳ್ಳೆ ಗೌರವದಿಂದ ಒಪ್ಕೊಂಡು ನಮ್ಮ ಪ್ರೀತಿಗೆ ಮುಂದುವರಿಕೆ ಕೊಡಬೇಕು, ನಮಗೆ ಸಕ್ಸಸ್ ಕೊಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ನಿಮ್ಮ ಹತ್ರ ಬರಬೇಕು, ನಿಮ್ಮ ಪ್ರೀತಿನ ಒಪ್ಕೊಬೇಕು, ನಿಮಗೆ ಅವ್ರವ್ರ ಆಗಿ ಮಾಡ್ಕೊಬೇಕು ಅಂತ ಕೂಡ ಅವ್ರಿಗಿದೆ. ಅವ್ರಿಗೂ ಮದುವೆ ಎಲ್ಲ ಕನಸು ಇದೆ, ಆದರೆ ಈಗ ಅವ್ರಿಗೆ ಅದನ್ನ ಒಪ್ಕೊಳ್ಳಿಕ್ಕೆ ಆಗ್ತಿಲ್ಲ. ಯಾಕಂದರೆ ಅವರೀಗ ಹೀಲಿಂಗ್ ಪ್ರೊಸೆಸ್ಸಲ್ಲಿ ಇದ್ದಾರೆ. ಹೀಲಿಂಗ್ ಪ್ರೊಸೆಸ್ ಅಂದರೆ ಗೊತ್ತಲ್ವ, ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂ ಕೂಡ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂ ಕೂಡ ಆಗಿರ್ಬೋದು, ಅಥವಾ ಫ್ಯಾಮಿಲಿಲಿ ಯಾರಿಗಾದರೂ ಏನಾದರೂ ಹೆಲ್ತ್ ಇಶ್ಯೂ ಕೂಡ ಆಗಿರ್ಬೋದು. ಹಾಗಾಗಿ ಅವ್ರಿಗೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟು ನಿಮಗೆ ಒಬ್ರಿಗೊಬ್ರಿಗೆ ಏನಾಗತ್ತೆ, ಏನು ಅವಶ್ಯಕತೆ ಇದೆ ನೋಡೋಣ. ಎಸ್, ಹೌದು, ಕೆಲವ್ರಿಗೆ ಹೀಲಿಂಗ್ ಅವಶ್ಯಕತೆ ಇದೆ, ನಿಮ್ಮಲ್ಲಿ ಕೆಲವರಿಗೆ ಹೀಲಿಂಗ್ ಅವಶ್ಯಕತೆ ಇದೆ. ನೀವು ಕೆಲವ್ರು ಅನ್ಕೊಂಡಿರೋದು ಯಾರೋ ನನ್ನ ಪ್ರೀತಿ ಈಗ ಬೇಕಾಗಿಲ್ಲ ಅವರಿಗೆ, ನನ್ನ ಪ್ರೀತಿ ಅವಶ್ಯಕತೆ ಅವ್ರಿಗಿಲ್ಲ, ಯಾಕಂದ್ರೆ ಅವ್ರಿಗೆ ತುಂಬ ಚೆನ್ನಾಗಿರೋರು ಅಥವಾ ತುಂಬ ಹಣವಂತರು ದುಡ್ಡಿರೋ ಅಂಥವ್ರು ವೆಲ್ ರೆಕಗ್ನೈಸಿಂಗ್ ಆಗಿರೋ ಅಂಥವ್ರು ಸಿಕ್ಕಿದ್ದಾರೆ, ಹಾಗಾಗಿ ಅವ್ರಿಗೆ ನನ್ನ ಪ್ರೀತಿ ಅವಶ್ಯಕತೆ ಇಲ್ಲ ಅಂತ ವೀಕ್ಷಕರು ಅಂದ್ಕೊಂಡಿದ್ದೀರಾ. ಆದರೆ ಅದು ಹಾಗಲ್ಲ, ಅವರು ತುಂಬ ಟೆನ್ಷನಲ್ಲಿದ್ದಾರೆ, ತುಂಬ ವೈಟಿಂಗಲ್ಲಿದ್ದಾರೆ, ಏನೋ ಒಂದು ತುಂಬ ಕಾಯ್ತಾ ಇದ್ದಾರೆ, ಕಾಯ್ದು ತುಂಬ ಹೆಂಗೆ ತೊಗೊಬೇಕು ಡಿಸಿಷನ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಗೇನ್ ಅವ್ರ ಮನೆ ತುಂಬಾ ಬರ್ಡನಲ್ಲಿದ್ದಾರೆ, ನೋಡಿ ತುಂಬ ಬರ್ಡನಲ್ಲಿದ್ದಾರೆ. ನೀವನ್ಕೊಂಡಂಗೆ ಅವರು ದುಡ್ಡಿಂದೆ ಓಡ್ತಾ ಇಲ್ಲ, ದುಡ್ಡಿಗೋಸ್ಕರ ಇದು ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಕೆಲವ್ರಿಗೆ ಹಣದ ಸಮಸ್ಯೆ ತುಂಬ ಇದೆ, ಅವ್ರ ಮನೆ ಪರಿಸ್ಥಿತಿ ಕೂಡ, ಅವ್ರು ಇವಾಗ ಪ್ರೇಮ ಜೀವನಕ್ಕೆ ಒಪ್ಕೊಂಡ್ರೆ ಅವ್ರ ಮನೆ ಪರಿಸ್ಥಿತಿನ ಅವರೇ ನಿಭಾಯಿಸ್ಬೇಕಾಗಿರುತ್ತೆ ಕೆಲವರು, ಹಾಗಾಗಿ ಅವ್ರಿಗೆ ಹಣದ ಅವಶ್ಯಕತೆ ಇರ್ಬೋದು. ಹಾಗಂತ ನೀವು ಅದನ್ನ ರಾಂಗ್ ಡಿಸಿಷನ್ ಆಗಿ ತಗೊಳ್ತಾ ಇದ್ದೀರಾ. ವೀಕ್ಷಕರು ಸ್ವಲ್ಪ ತಾಳ್ಮೆಯಿಂದ ಇರಿ, ಅವ್ರು ಬರ್ತಾರೆ. ಯಾಕಂದ್ರೆ ಈಗ ಅವರು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅವ್ರಿಗೆ ಸಿಚುವೇಶನ್ನ, ಸ್ವಲ್ಪ ವೈಟಿಂಗ್ ಲಿಸ್ಟಲ್ಲಿ ನೀವಿರಿ, ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾ ಟೆನ್ಷನ್ ತಗೊಂಬಿಟ್ಟಿದ್ದಾರೆ, ತುಂಬಾ ಬರ್ಡನಲ್ಲಿದ್ದಾರೆ, ಅವ್ರಿಗೆ ತುಂಬ ಹಿಂಸೆ ಆಗ್ತಿದೆ, ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರಲ್ಲಿ. ನಿಮ್ಮ ಬಗ್ಗೆ ಪ್ರೀತಿ ಇದೆ, ನಿಮ್ಮ ಪ್ರೀತಿಗೆ ಅವ್ರು ಬೆಲೆ ಕೊಡ್ತಿಲ್ಲ ಅಂತ ಅನ್ಕೊಬೇಡಿ, ಅಥವಾ ಯಾರಾದರೂ ಬೇರೆ ನಿಮ್ಮನ್ನು ಬಿಟ್ಟು ಬೇರೆ ಆಪ್ಷನಲ್ಲಿ ಇದ್ದಾರೆ ಅಂತಲೂ ಅನ್ಕೊಬೇಡಿ. ಅವ್ರಿಗೆ ನಿಮ್ಮ ಆಪ್ಷನ್ಸ್ ಏನು, ನಿಮ್ಮ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಜೊತೆ ಅವ್ರ ಕನೆಕ್ಷನ್ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ಆದರೆ ಇನ್ನೂ ಸ್ವಲ್ಪ ಅರ್ಥ ಆಗೋ ಅವಶ್ಯಕತೆ ಇದೆ. ಈ ಟೆನ್ಷನಲ್ಲಿ ಅವ್ರಿಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಅವ್ರಿಗೆ ಸಮಯ ಕೊಡಿ. ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಬೇಡಿ, ನೋಡಿ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಬೇಡಿ ಯಾರಿಗೂ, ನೀವೇ ಅವ್ರವ್ರೇ. ಅವ್ರಿಗೆ ನೀವು ಕಂಪೇರ್ ಮಾಡಿ ಮಾಡಿನೇ ಅರ್ಧ ಇರಿಟೇಟ್ ಆಗ್ತಿದೆ, ನಾನು ಸರಿನಾ ತಪ್ಪ ಅನ್ನೋದೇ ಅವರಲ್ಲಿ ಆ ವಿಚಾರಧಾರೆಗಳು ಬರ್ತಾ ಇದೆ.
ಬಹಳಷ್ಟು ಗಿಲ್ಟ್ ಮಾಡ್ಕೊಂಡಿದ್ದೀರಾ ನೀವು. ಅವ್ರಿವ್ರ ಮಾತನ್ನ ಕೇಳಿಸ್ಕೊಂಬೇಡಿ, ಅವ್ರಿವ್ರ ಮಾತನ್ನ ಕೇಳಿಸ್ಕೊಂಬೇಡಿ. ಅವ್ರಿವ್ರ ಮಾತು ಕೇಳಿಸ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ಅಂತ ನಾಳೆ ಪಶ್ಚಾತ್ತಾಪ ಪಡೋವಂಥ ಯಾವುದೇ ನಿರ್ಧಾರ ನೀವು ತೊಗೊಂಬೇಡಿ. ಅಗೇನ್ ನೋಡಿ, ಏಟ್ ಆಫ್ ಪೆಂಟಕಲ್ಸ್ ಬಂದಿದೆ. ಹೌದು, ಅವ್ರಿಗೆ ದುಡ್ಡು, ಅವ್ರಿಗೆ ಏನು ಹಣ ಸಮಸ್ಯೆ ಇದೆಯೋ ಮುಂದೆ ಮುಂದುವರಿತಾರೆ. ಇಲ್ಲೂ ಕೂಡ ಏಟ್ ಆಫ್ ಪೆಂಟಕಲ್ಸ್ ಬಂದಿದೆ ನೋಡಿ. ಇಬ್ಬರು ಕೂಡ ಈ ನೀವೇನು ಪ್ರೀತಿ ಮೇಲೆ ಕೆಲಸ ಮಾಡಿದ್ದೀರಾ, ಸಾರಿ ಅಂದರೆ ಈ ಸಂಬಂಧನ ಅಥವಾ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನೀವು ಏನು ಶ್ರಮ ಹಾಕಿದ್ದೀರಾ, ಆ ಶ್ರಮನೇ ಅವರು ಕೂಡ ಹಾಕ್ತಾರೆ. ಅವ್ರಿಗೆ ಸ್ವಲ್ಪ ಸಮಯ ಕೊಡಿ, ಅವರು ಕೂಡ ಅದೇ ಪ್ರೀತಿ ವಿಶ್ವಾಸನೇ ತೋರಿಸ್ತಾರೆ, ಅದೇ ರೀತಿಲಿ ಇದು ಮಾಡ್ತಾರೆ. ಅಗೇನ್ ಕೆಲವ್ರಿಗೆಲ್ಲ ಫ್ರೆಂಡ್ಸಿಂದ ಒಳ್ಳೇದಾಗ್ಬೋದು, ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ. ಅಗೇನ್ ಸ್ವಲ್ಪ ಹುಷಾರಾಗಿರಿ, ಫ್ರೆಂಡ್ಸ್ ಮಾತು ಕೇಳಿ ಕೂಡ ನಿಮಗೆ ಈ ಗಿಲ್ಟ್, ನೀವು ನಾಳೆ ಪಶ್ಚಾತ್ತಾಪ ಪಡುವಂಥ ಡಿಸಿಷನ್ ತಗೊಳ್ಳೋ ಹಾಗೆ ಆಗ್ಬಾರ್ದು. ಹಾಗೆ ಆಗ್ಬಾರ್ದು ಅಂದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ, ನಿಮ್ಮಷ್ಟೇ ಶ್ರಮ ವಹಿಸಿ ಅವರು ಕೂಡ ಇದನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಇಷ್ಟಪಡೋ ರೀತಿಯಲ್ಲಿ ಸಕ್ಸೀಡ್ ಆಗಿ ಈ ಪ್ರೇಮ ಜೀವನನ ಮುಂದುವರಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ. ಅವ್ರ ಮನಸ್ಸಲ್ಲಿ ಇದೆ ನಿಮ್ಮ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇದೆ. ನೀವು ಅನ್ಕೊಂಡಿದ್ಕಿಂತ ಜಾಸ್ತಿ ಅವ್ರನ್ನ ನೀವು ಮ್ಯಾರೇಜ್ ಮೆಟೀರಿಯಲ್ ಆಗಿ ನೋಡ್ತಾ ಇದ್ದೀರಾ, ಅವ್ರು ನಿಮ್ಮನ್ನ ಸೋಲ್ ಮೆಟ್ ಆಗಿ ನೋಡ್ತಾ ಇದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಅವ್ರಿಗೆ ಅವಕಾಶ ಕೊಡಿ, ಸ್ವಲ್ಪ ಫ್ರೆಂಡ್ಸ್ ಹೆಲ್ಪ್ ಬೇಕಿದ್ರೆ ತಗೊಳ್ಳಿ, ಮುಂದೆ ಒಳ್ಳೇದಾಗತ್ತೆ. ಪಾರ್ಟಿ, ಫ್ರೆಂಡ್ಸು, ಕಪ್ಸು ಎಲ್ಲ ಇದೆ. ಅಗೇನ್ ನೀವು ಇದನ್ನ ಬಿಟ್ಬಿಟ್ಟು ಮುಂದುವರೆದ್ ಬಿಡ್ಬೇಕು ಅಂತ ಕಾಯ್ತಾ ಇದ್ದೀರಾ, ಬಿಟ್ಬಿಟ್ಟು ಮುಂದುವರೆದ್ ಬಿಡ್ಲಾ ಅಂತ. ಅವರು ನಿಮ್ಮ ನೀವು ಅವ್ರನ್ನ ಬಿಟ್ಟರು ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರು, ಅವ್ರು ನಿಮ್ಮನ್ನ ವಾಚ್ ಮಾಡ್ತಾನೆ ಇದ್ದಾರೆ. ನೀವು ಅವ್ರನ್ನ ಕ್ರಾಸ್ ವಾಚ್ ಮಾಡ್ತಿದ್ದೀರಾ, ಅವರು ನಿಮ್ಮನ್ನು ಕ್ರಾಸ್ ವಾಚ್ ಮಾಡ್ತಾ ಇದ್ದಾರೆ. ನೀವೆಲ್ಲಿ ಬಿಟ್ಟೋಗ್ಬಿಡ್ತೀರೋ ಅಂತ ಅವರು ಅವರೆಲ್ಲಿ ಬಿಟ್ಟೋಗ್ಬಿಡ್ತೀರೋ ಅಂತ ನೀವು, ಇದು ನಡೀತಾನೆ ಇದೆ ಇಬ್ಬರಲ್ಲೂ. ನಿಮ್ಮಲ್ಲಿ ಬಹಳಷ್ಟು ಪ್ರೀತಿ ಇದೆ, ಆ ಪ್ರೀತಿನೇ ಅವ್ರಿಗೆ ಬರ್ಡನ್ ಆಗೋಗಿದೆ ನೋಡಿ. ಕೆಲವು ಸತಿ ಪ್ರೀತಿ, ನಾವು ತೋರಿಸೋ ಪ್ರೀತಿ ಕೂಡ ಕೆಲವ್ರಿಗೆ ಅದನ್ನ ಸಹಿಸ್ಕೊಳೋದಿಕ್ ಆಗೋಲ್ಲ, ಅಂದ್ರೆ ಅಷ್ಟು ಪ್ರೀತಿ ಅವರು ಅನುಭವಿಸೋದಿಕ್ಕೆ ಆಗಲ್ಲ. ಪ್ರೀತಿ ಸಿಕ್ಕರೆ ಸಾಕು ಅಂತಾರೆ. ಅಷ್ಟು ಪ್ರೀತಿ ಸಿಕ್ಕಿದಾಗ ಅವ್ರಿಗೆ ಅದು ತುಂಬಾ ಭಾರ ಅನ್ಸ್ಬಿಡುತ್ತೆ, ತುಂಬಾ ಸ್ಟ್ರೆಸ್ ಅನ್ಸ್ಬಿಡುತ್ತೆ. ಆ ಜವಾಬ್ದಾರಿನ ಅವರು, ಪ್ರೀತಿ ಅಂದ್ರೇನೆ ಜವಾಬ್ದಾರಿ ನನ್ನ ಪ್ರಕಾರ, ಯಾಕಂದ್ರೆ ಅದು ಒಂದು ನಂಬಿಕೆ, ಅದನ್ನ ತುಂಬಾ ಚೆನ್ನಾಗಿ ಇದು ಮಾಡಬೇಕು. ಇನ್ 10 ಮಂತ್ಸ್ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಇನ್ 10 ಮಂತ್ಸ್ ಬೇಕು ನಿಮ್ಮ ಪಾರ್ಟ್ನರ್ ರಿಕವರಿ ಆಗಕ್ಕೆ ಅಂತ ನಂಗೆ ಅನ್ಸುತ್ತೆ. ಅವ್ರು ನಿಮ್ಮ ಮೇಲೆ ತುಂಬಾ ಕಣ್ಣಿಟ್ಟಿದ್ದಾರೆ, ನೀವು ಅವ್ರ ಮೇಲೆ ಕಣ್ಣಿಟ್ಟಿದ್ದೀರಾ. ಇಬ್ರಿಗೂ ಭಯ ಇದೆ, ಒಬ್ಬರನ್ನ ಬಿಟ್ಟು ಒಬ್ರು ಎಲ್ಲೋಗ್ಬಿಡ್ತಿರೋ ಅಂತ. ತುಂಬಾ ನಿಧಾನ ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಒಂದು ಸ್ಟೆಪ್ಪು ಮುಂದುವರಿತಾ ಇಲ್ಲ. ನಿನ್ ಏನು ಡಿಸಿಷನ್ ತಗೊಳ್ತಾ ಇಲ್ಲ, ಮಾತಾಡು ಹೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಕೈಗೂ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವರು ನಿಮ್ಮ ಬಗ್ಗೆನೆ ಚಿಂತೆ ಮಾಡಿ, ನಿಮ್ಮ ಬಗ್ಗೆನೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಸಾಕಷ್ಟು ಕನಸು ಇಟ್ಕೊಂಡಿದ್ದಾರೆ. ಆದ್ರೆ ಕೆಲವ್ರಿಗೆ ಫಸ್ಟು ಈ ಏನು ಯಾರಾದರೂ ಓದ್ತಾ ಇದ್ರೆ ಓದ್ ಮುಗಿಲಿ, ಫಸ್ಟು ನಾವೊಂದು ಜಾಬ್ಗೆ ಸೇರ್ಕೊಂಡು ಸೆಕ್ಯೂರ್ ಆಗೋಣ, ಆಮೇಲೆ ನಾವು ಆ ಜೀವನನ ನೋಡೋಣ, ಮುಂದುವರಿಯೋಣ ಅಂತ ಕೆಲವ್ರಿಗೆ ಇದೆ. ಕೆಲವ್ರ ಮನೇಲಿ ತುಂಬಾ ಸ್ಟ್ರಿಕ್ಟ್ ಇರ್ಬೋದು, ಇವಾಗ ಕೊರೋನಾ ಬೇರೆ ಇದೆ, ಮತ್ತೆ ಸ್ಟಡೀಸ್ ಕೂಡ ಇಂಪಾರ್ಟೆಂಟ್ ಆಗಿದೆ ಫೈನಲ್ ಇಯರ್ಸ್ ಅವ್ರಿಗೆ. ಹಾಗಾಗಿ ಫೈನಲ್ ಇಯರ್ ಒಪಿನಿಯನ್ ಕೂಡ ಅದೇ ಇರ್ಬೋದು. ಆದಷ್ಟು ಇಲ್ಲಿ ನಿಮ್ಮ ಜೀವನ ಸೀಕ್ರೆಟ್ಸ್ ಅಲ್ಲೇ ಇದೆ. ನೀವು ಅವ್ರು ಬರ್ತಾ ಇಲ್ಲ ಅಂತ ನೀವು, ನಾನು ನಿನ್ನನ್ನೇ ನೆನೆಸ್ಕೊಂಡಿದ್ದೀನಿ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವರಿದ್ದಾರೆ. ಯೋಚನೆ ಮಾಡಬೇಡಿ, ಜೀವನ ಕಂಟ್ರೋಲ್ಗೆ ತಗೊಳ್ಳಿ, ವಿಲ್ ಪವರ್ ಇಡಿ, ವಿಕ್ಟರಿ ಇಡಿ, ಮೂಮೆಂಟ್ ಇಡಿ, ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಅವರು ಕೂಡ ನಿಮ್ಮ ಬಗ್ಗೆ ನಿಮ್ಮ ಕಡೆ ಬರೋದಕ್ಕೆ ತಯಾರಿದ್ದಾರೆ. ನೀವು ಕೂಡ ಅವ್ರ ಕಡೆ ಅವ್ರಿಗೆ ಸಹಾಯ ಆಗೋ ರೀತಿಲಿ ಒಬ್ರಿಗೊಬ್ರು ಯೋಚನೆ ಮಾಡಿ, ಒಬ್ರಿಗೊಬ್ರು ಅನುಕೂಲ ಮಾಡಿಕೊಂಡು, ಒಬ್ರಿಗೊಬ್ರು ಮಾತಾಡಿಕೊಂಡು, ನಿರ್ಧಾರ ಮಾಡಿಕೊಂಡು, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಮುಂದುವರಿರಿ. ಇದೆಲ್ಲ ಒಂದು ಲೈಫ್ ಜರ್ನಿ. ನಾಳೆ ಲವ್ ಲೈಫ್ ಯಾವಾಗಲೂ ಸ್ವಲ್ಪ ಚಾಲೆಂಜಿಂಗ್ ಆಗಿದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ತುಂಬಾ ಒಪ್ಕೊಂಡ್ರು ತಕ್ಷಣ ಮದ್ವೆ ಆಗೋಯ್ತು ಅಂದ್ರೆ ಚೆನ್ನಾಗಿರಲ್ಲ. ಸಾರಿ, ಸ್ವಲ್ಪ ಚಾಲೆಂಜಿಂಗ್ ಆಗಿದ್ರೆ ನಮಗೂ ಅನ್ಸುತ್ತೆ, ಹೌದು ನಾವು ಇಷ್ಟು ಕಷ್ಟಪಟ್ಟು ಪ್ರೀತಿ ಪಡ್ಕೊಂಡಿದ್ದೀವಿ, ಅದನ್ನ ಉಳಿಸ್ಕೊಬೇಕು ಅಂತ. ಹೋಪ್ ನಿಮ್ಗೆ ಇಷ್ಟ ಆಯ್ತು, ರೆಸೊನೇಟ್ ಆಯ್ತು ಅಂತ ಅನ್ಕೊಂತೀನಿ. ಇದೊಂದು ಜನರಲ್ ರೀಡಿಂಗು, ಹಾಗಾಗಿ ನನ್ನ ಅಡ್ವೈಸ್ ಸ್ವಲ್ಪ
ಓದಿನ ಕಡೆ ಗಮನ ಕೊಡಿ ಅಂತ. ಕಮ್ಯುನಿಕೇಷನ್ ಸ್ವಲ್ಪ ಅವ್ರಿಗೆ ಮೆಸೇಜ್ ಮಾಡಿ, ಯಾರ್ಯಾರು ಮೆಸೇಜ್ ಮಾಡ್ತಾ ಇಲ್ವೋ ನೋಡಿ. ಐ ಸೆಂಡ್ ಅಂಡ್ ರಿಸೀವ್ ಮೆಸೇಜಸ್. ಪ್ರೀತಿಯಿಂದ ಸ್ವಲ್ಪ ಮೆಸೇಜ್ ಮಾಡಿ, ಸ್ವಲ್ಪ ಅವ್ರಿಗೆ ಏನಾದರೂ ಗೈಡೆನ್ಸ್ ಕೊಡೋಕ್ಕೆ ಸಾಧ್ಯ ಆದರೆ ಕೊಡಿ, ಅವ್ರಿಗೇನಾದರೂ ಸಲಹೆ ಸೂಚನೆಗಳು ಕೊಡೋಕ್ಕೆ ಸಾಧ್ಯ ಆದರೆ ಕೊಡಿ. ಅವ್ರು ತೊಗೊಂತಾ ಇಲ್ಲ ಅಂದರೆ, ಯಾಕಂದರೆ ಅವ್ರು ಫುಲ್ ಕನ್ಫ್ಯೂಸಲ್ಲಿದ್ದಾರೆ, ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದೇ ಚಿಂತೆಯಲ್ಲಿ ಕೆಲವರು ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ, ಆರೋಗ್ಯದ ಕಡೆ ಸರಿಯಾಗಿ ಗಮನ ಇಡಿ. ಕೆಲವ್ರಿಗೆ ಆಗಲೇ ಹೇಳ್ದಾಗೆ ಆರ್ಥಿಕ ಪರಿಸ್ಥಿತಿ ತುಂಬ ಟೈಟ್ ಆಗಿದೆ, ಹಾಗಾಗಿ ಪ್ರೇಮ ಜೀವನದಲ್ಲಿ ಸ್ವಲ್ಪ ಅಡೆತಡೆ ಬರ್ತಾ ಇರ್ಬೋದು. ಮದುವೆ ಆಗಿಬಿಟ್ರೆ ಓದ್ ನಿಂತೋದ್ರೆ ಮುಂದಕ್ಕೆ ಹೆಂಗೆ ಲೈಫ್ ಲೀಡ್ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಸ್ವಲ್ಪ ಫೈನಾನ್ಷಿಯಲ್ ಕಡೆನೂ ಗಮನ ಕೊಡಿ. ಅಗೇನ್ ನೋಡಿ, ಸ್ವಲ್ಪ ಎಮೋಷ್ನಲಿ ಚಾಲೆಂಜಿಂಗ್ ಆಗಿದೆ, ಸ್ವಲ್ಪ ಎಮೋಷ್ನಲ್, ಇದು ಜನರಲ್ ಇಬ್ಬರಿಗೂ ಸೇರಿರಿ ಸಜೆಷನ್ಸ್ ಅಂತ ತಗೊಳ್ಳಿ. ಎಮೋಷ್ನಲ್ ಸ್ಟೇಟಸ್ನ ತುಂಬ ಕಾಮ್ ಆಗಿಡಿ, ಪ್ರಾಮಾಣಿಕವಾಗಿ ನಿಮ್ಮ ಭಾವನೆಯನ್ನ ವ್ಯಕ್ತಪಡಿಸಿ, ಯಾವುದೇ ಮುಚ್ಚು ಮರೆ ಮುಜುಗರ ವ್ಯಕ್ತಪಡಿಸ್ಬೇಡಿ. ಅವ್ರನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ, ಕ್ರಾಸ್ ಇದು ಮಾಡೋದಕ್ಕೆ ಮಾಡಬೇಡಿ. ಪ್ರೀತಿಲಿ ನಂಬಿಕೆ ವಿಶ್ವಾಸ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪಾರದರ್ಶಕತೆ. ಯಾವಾಗಲೂ ಕ್ಲಿಯರ್ ಆಗಿರಬೇಕು ಪ್ರೇಮ ಜೀವನ, ಯಾವುದೇ ಒಂದು ಸಣ್ಣ ಮುಚ್ಚು ಮರೆ ಕೂಡ ಇರಬಾರ್ದು. ಕಾಮ್ಲೆಸ್ ಆದಷ್ಟು ತಾಳ್ಮೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಒಬ್ರಿಗೊಬ್ರು ಏನ್ ಹೇಳ್ತಾರೆ, ಎಸ್ ನೋಡ್ರಿ, ಟ್ರೂತ್ ಹಾನೆಸ್ಟಿ, ಆದಷ್ಟು ತಾಳ್ಮೆಯಿಂದ ಸತ್ಯವಾಗಿ ನಡೀರಿ. ಹಾನೆಸ್ಟಿ ಇಸ್ ಬೆಸ್ಟ್ ಪಾಲಿಸಿ ಅಂತ ಹೇಳ್ತಾರೆ, ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಆದಷ್ಟು ಅವ್ರಿಗೆ ತಲೆನೋವು ತುಂಬ ಇದೆ, ಸ್ವಲ್ಪ ಅವ್ರಿಗೆ ಗೈಡೆನ್ಸು, ಅವ್ರ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ದಾರಿ ಏನಾದರೂ ಮಾಡಿ ನಿಮ್ಮ ಕೈಲಿ ಸಾಧ್ಯ ಆದರೆ. ಒಬ್ರಿಗೊಬ್ರು ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ, ನಿಮಗಿಂತ ಹೆಚ್ಚಿನ ಪ್ರೀತಿ ಅವ್ರಿಗೆ ಇದೆ. ಅವರು ನಿಮ್ಮನ್ನು ಸೋಲ್ಮೇಟ್ ಲೆವೆಲಲ್ಲಿ ನೋಡ್ತಾರೆ. ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ, ಟೇಕ್ ಆ್ಯಕ್ಷನ್, ಆ್ಯಕ್ಷನ್ ತಗೊಳ್ಳಿ. ಅವ್ರಿಗೆ ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ. ಯು ಆರ್ ರೆಡಿ. ಹೌದು, ಕೆಲವ್ರಿಗೆ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಟ್ಟು ಅವ್ರ ಕಡೆ ಮುಂದುವರಿರಿ. ನೀವಿಬ್ರು ರೆಡಿ ಇದ್ದೀರಾ ಇವಾಗ, ಮತ್ತೆ ಪ್ರೀತಿಯಲ್ಲಿ ಮುಂದುವರಿರಿ. ನೀವು ಅನ್ಕೊಂಡಂಗಿಲ್ಲ, ತುಂಬ ಸಮಾಧಾನಕರವಾಗಿ ಈ ಸಮಸ್ಯೆ ಬಗೆಹರಿಯುತ್ತೆ. ಪೀಸ್ಫುಲ್ ರೆಲೇಷನ್ ತುಂಬಾ ಸಮಾಧಾನ ರೀತಿಯಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಕೆಲವರು ಏನು ಬಿಟ್ಟು ಹೋಗ್ಬಿಟ್ಟಿರ್ತಾರೋ ಅಥವಾ ಅವ್ರು ಮತ್ತೆ ವಾಪಸ್ ಬಂದರೆ ಇನ್ನೊಂದ್ಸತಿ ಕನ್ಸಿಡರ್ ಮಾಡಿ, ರೀಕನ್ಸಿಡರ್ ಮಾಡಿಬಿಟ್ಟು ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಪಾಪ ತುಂಬಾ ಬರ್ಡನಲ್ಲಿದ್ದಾರೆ. ಇಫ್ ಯು ಬಿಲೀವ್, ಹೌದು ಇವರೇನು ಹೇಳ್ಬಿಟ್ರು ನಾವ್ಯಾಕೆ ಕೇಳಬೇಕು ಅನ್ಕೊಬೇಡಿ. ನಿಮ್ಗೆ ಅನ್ಸಿದ್ರೆ, ನಿಮಗೆ ನಂಬಿಕೆ ಇದ್ದರೆ ಅವ್ರನ್ನ ಮತ್ತೆ ಕ್ಷಮಿಸಿ, ಅವ್ರಿಗೆ ಸ್ವಲ್ಪ ನಿಮ್ಮ ಅವಶ್ಯಕತೆ ಇದೆ ತಾಳ್ಮೆಯಿಂದ ವರ್ತಿಸಿ. ಇಟ್ಸ್ ಅಪ್ ಟು ಯು. ಹೌದು, ಎಂಡ್ ಆಫ್ ದಿ ಡೇ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಕೆಲವರು ವೆಯ್ಟ್ ಮಾಡಿ, ಈಗ ಸಮಯ ಸರಿ ಇಲ್ಲ, ಇನ್ನೊಂದು 10 ತಿಂಗಳು ಹೋಗ್ತಾ ಸರಿ ಹೋಗ್ಬೋದು. ನಿಮ್ಮ ಪ್ರೇಮ ಜೀವನ ಆದಷ್ಟು ಇನ್ನೊಂದು ಕಾರ್ಡ್ ಬೇಕು ಅಂತ ಅನಿಸ್ತಾ ಇದೆ ನೋಡೋಣ. ಎಸ್, ಯಾರು ಮತ್ತೆ ಕ್ರಾಸ್ ಏನೋ ಕ್ವಶನ್ ಕೇಳಿದ್ರೆ ಅಂತ ಅನಿಸುತ್ತೆ, ಅದಕ್ಕೆ ಏಂಜಲ್ಸ್ ನಿಲ್ಲಿಸ್ಬೇಡ, ಇನ್ನೊಂದು ಆನ್ಸರ್ ಬೇಕು ಅಂತ ಹೇಳಿದ್ದಾರೆ. ಎಸ್, ನಿಮ್ಮ ಏನು ಪ್ರೇಮ ಜೀವನ ಮುಂದುವರಿಯೋದು ಅಥವಾ ಏನು ತಗೊಂಡಿದ್ದೀರೋ, ಎಸ್, ಯಾರಾದರೂ ಮತ್ತೆ ರೀಕನ್ಸಿಡರ್ ಬಂದರೆ ದಯವಿಟ್ಟು ಒಪ್ಕೊಳ್ಳಿ. ಸ್ವಲ್ಪ ಕಾಂಪ್ರಮೈಸ್ ಆಗಿ ಅವ್ರ ಜೊತೆ, ಯಾಕಂದರೆ ಅವರು ತುಂಬ ಬರ್ಡನಲ್ಲಿದ್ದಾರೆ, ನಿಮಗಿಂತ ಹೆಚ್ಚಿನ ಪ್ರೀತಿ ಅವ್ರ ಮನಸ್ಸಲ್ಲಿ ಇದೆ. ಎಸ್, ಬಿ ಆರ್ ಎಸ್ ಟಿ. ಇಲ್ಲಿ ಚಾರ್ಜ್ ತಗೊಬೇಕಾಗಿರೋದು ನಮ್ಮ ವೀಕ್ಷಕರು, ಯಾಕಂದರೆ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅವರು ತುಂಬ ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಅವ್ರ ಪಾರ್ಟ್ನರು ಪಾಸಿಟಿವ್ ಆಗಿಲ್ಲ, ಅವ್ರ ಪಾಸಿಟಿವಿಟಿ ಸ್ವಲ್ಪ ತುಂಬಿಸಿ, ನೀವು ಪಾಸಿಟಿವ್ ತಗೊಂಡು ಅವ್ರಿಗೂ ಪಾಸಿಟಿವ್ ತುಂಬಿಸಿ. ಕೆಲವ್ರಿಗೆ ಕೆಲವು ವಾರಗಳಲ್ಲಿ ನಿಮ್ಮ ಪ್ರೇಮ ಜೀವನ ಸರಿ ಹೋಗ್ಬೋದು, ಇನ್ನು ಕೆಲವ್ರಿಗೆ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಪ್ರೇಮ ಜೀವನ ಸರಿ ಹೋಗ್ಬೋದು, ಇನ್ನು ಕೆಲವ್ರಿಗೆ ಹೊಸ ಅವಕಾಶಗಳು, ದುಡ್ಡಿನ ಸಮಸ್ಯೆಯಿಂದ ಪ್ರೇಮ ಜೀವನ ನಿಂತೋಗಿದ್ರೆ ದುಡ್ಡಿನ ಸಮಸ್ಯೆ ಕೂಡ ಬಗೆಹರಿದು ಒಳ್ಳೆ ಅಪರ್ಚುನಿಟಿ ಕೆಲಸ ಎಲ್ಲ ಸಿಗ್ಬೋದು. ಆದರೆ ಡೋಂಟ್ ಸ್ಟಾಪ್, ನಿಲ್ಲಿಸ್ಬೇಡಿ, ಇಲ್ಲಿಗೇನೆ ಮುಂದುವರಿರಿ. ನಿಮ್ಮ ನಮ್ಮ ವೀಕ್ಷಕರ ಕುದುರೆ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ನೀವೇನು ಅಂದ್ಕೊಂಡ್ರು ಅದ್ರ ಕಡೆ ಧೈರ್ಯವಾಗಿ ಮುಂದುವರಿರಿ, ಆದರೆ ಅವ್ರಿಗೆ ಸ್ವಲ್ಪ ಸಮಯ ಕೊಡಿ. ಇಷ್ಟ ಆಯಿತು ಅನ್ಕೊಂತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.